हेलो एव्रीवन वेलकम बैक टू अनदर व्लॉग। ಇವತ್ತಿನ ಈ ವ್ಲಾಗ್ ನಿಮಗೆಲ್ಲ ತುಂಬಾನೇ ಯೂಸ್ಫುಲ್ ಆಗೋಗಿದೆ। ಹಾಗೇನೇ ತುಂಬಾ ದಿನದಿಂದ ಕೇಳ್ತಿದ್ದ ಪ್ರಶ್ನೆ, ಅಣ್ಣ ಯಾಕೆ ವ್ಲಾಗ್ ಮಾಡ್ತಿಲ್ಲ, ಅಣ್ಣ ಏನು ಮಾಡ್ತಿದ್ದಾರೆ, ನಮಗೆ ಸ್ವಲ್ಪ ಹೇಳಿ ಡೀಟೇಲ್ ಆಗಿ ಅಂತ ನಾನು ಒಂದಷ್ಟು ಗ್ಲಿಂಪ್ಸಸ್ ಕೂಡ ತೋರಿಸಿದ್ದೆ ನಿಮಗೆ ಒಂದು ವ್ಲಾಗಲ್ಲಿ, ಆಯುಧ ಪೂಜೆ ವ್ಲಾಗಲ್ಲಿ। ಬಟ್ 10 ನಿಮಿಷದಲ್ಲಾಗಲಿ 5 ನಿಮಿಷದಲ್ಲಾಗಲಿ ಹೇಳಿ ಮುಗಿಸೋ ಅಂಥ ಕತೆ ಆಗಿರಲಿಲ್ಲ। ಇದು ತುಂಬಾ ಡೀಟೇಲ್ ಆಗಿ ಹೇಳಬೇಕಾಗಿತ್ತು, ಫ್ರಮ್ ಬಿಗಿನಿಂಗ್ ಇಂದ ಈಗವರೆಗೂ ಎಲ್ಲಾನು ಡೀಟೇಲ್ ಅಪ್ಡೇಟ್ ಕೂಡ ಕೊಡಬೇಕಾಗಿತ್ತು। ಅದಕ್ಕೆ ಅದನ್ನೇ ಸಪ್ರೇಟಾಗಿ ಒಂದು ವ್ಲಾಗ್ ಮಾಡೋಣ ಅಂತ ನಾನು ನಿಮಗೆ ಡೀಟೇಲ್ಸ್ ಆಗಿ ಹೇಳಿರಲಿಲ್ಲ। ಇವತ್ತಿನ ಈ ವ್ಲಾಗಲ್ಲಿ ನೀವು ಪೂರ್ತಿ ಮಾಹಿತಿ ಪಡ್ಕೋಬೋದು, ಅಣ್ಣ ಯಾಕೆ ವ್ಲಾಗ್ ಮಾಡ್ತಿಲ್ಲ, ಏನು ಮಾಡ್ತಿದ್ದಾರೆ, ಏನು ಕತೆ ಅಂತ। ಅದರಿಂದ ನಮಗೇನಪ್ಪ ಯೂಸು ಅಂತ ನೀವು ಯೋಚನೆ ಮಾಡ್ತಿರ್ಬೋದು, ಬಟ್ ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ। ನಿಮಗೆಲ್ಲ ಗೊತ್ತಿರೋ ಹಾಗೆ ಲಾಕ್ಡೌನ್ ಸ್ಟಾರ್ಟ್ ಆಗಿದ ತಕ್ಷಣ ಸಿಟಿಯಲ್ಲಿ ಅಂದರೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದವರೆಲ್ಲರೂ ವಾಪಸ್ ಮನೆಗೆ ಬಂದು ಮನೆಯಿಂದ ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು। ವರ್ಕ್ ಫ್ರಮ್ ಹೋಮ್ ಮಾಡಬೇಕಾದ್ರೆ ತುಂಬಾ ಟೈಮ್ ಎಕ್ಸ್ಟ್ರಾ ಸಿಗುತ್ತೆ, ಯಾಕೆಂದರೆ ಟ್ರಾವೆಲ್ ಟೈಮ್ ಇರೋದಿಲ್ಲ। ಬೆಂಗಳೂರು ಟ್ರಾಫಿಕಲ್ಲಿ 1.5 ಗಂಟೆ 2 ಗಂಟೆ ಬೆಳಗ್ಗೆ ಮತ್ತು ಸಂಜೆ 2 ಗಂಟೆ ಅಷ್ಟು ಟ್ರಾಫಿಕಲ್ಲೇ ಕಳಿಬೇಕಾದ್ರೆ ಆ 4 ಗಂಟೆ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ। ಆ ಟೈಮ್ನ ಹೇಗೆ ಯುಟಿಲೈಸ್ ಮಾಡ್ಕೋಬೋದು, ಇದಕ್ಕೂ ಬಹಳ ತಿಂಗಳುಗಳಿಂದ ನಾನು ಅಣ್ಣ ಡಿಸ್ಕಸ್ ಮಾಡ್ತಿರ್ತಿದ್ವಿ, ಯಾಕೆ ಹೀಗೆಲ್ಲ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಕಾಯಿಲೆಗಳು ಬರುತ್ತೆ, ಚಿಕ್ಕ ವಯಸ್ಸಲ್ಲೇ ಡಯಾಬಿಟೀಸು, ಚಿಕ್ಕ ವಯಸ್ಸಲ್ಲೇ ಥೈರಾಯ್ಡು, ಹಾಗೆ PCOD ಅಂತೂ ಕಾಮನ್ ಆಗಿ ಹೋಗ್ಬಿಟ್ಟಿದೆ। 5 ಜನದಲ್ಲಿ ಒಬ್ರಿಗೆ PCOD ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ। ಇದೆಲ್ಲ ಯಾಕೆ ಸ್ಟಾರ್ಟ್ ಆಗುತ್ತೆ, ಮುಂಚೆ ಎಲ್ಲ ಎಷ್ಟು ಹೆಲ್ದಿಯಾಗಿರ್ತಿದ್ರು, ಲೈಫ್ ಸ್ಟೈಲ್ ಪ್ರಾಬ್ಲಮ್ಮು ಅಂತಾರೆ, ಬಟ್ ಸ್ಟಿಲ್ ನಾವು ತಿನ್ನೋ ಆಹಾರದಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು, ಏನು ಅಂತ ಕಂಡುಹಿಡೀಬೇಕು ಅಂತ ತುಂಬ ದಿನದಿಂದ ನಾನು ಅಣ್ಣ ಡಿಸ್ಕಸ್ ಮಾಡ್ತಾನೆ ಇರ್ತಿದ್ವಿ। ಮೇನ್ ರೀಸನ್ನು 3, ನಮಗೆ ಹೆಲ್ತ್ ಪ್ರಾಬ್ಲಮ್ ಏನೇ ಬಂದರೂ 3ರಿಂದನೇ ಬರೋಕ್ಕೆ ಸಾಧ್ಯ। ಮೊದಲನೇದೇನು ಅಂದರೆ ರಿಫೈನ್ಡ್ ಶುಗರ್, ರಿಫೈನ್ಡ್ ಸಕ್ಕರೆ, ವೈಟ್ ಸಕ್ಕರೆ ನಾವು ಮನೇಲೇನು ಯೂಸ್ ಮಾಡ್ತೀವಿ ಅದನ್ನು ಕಂಪ್ಲೀಟಾಗಿ ಯೂಸ್ ಮಾಡೋದನ್ನು ಸ್ಟಾಪ್ ಮಾಡಬೇಕು। ಅದನ್ನು ನೀವು ಜಾಗ್ರಿ ಪೌಡರ್ ಅಥವಾ ಜಾಗ್ರಿ ಸಿರಪ್ ಬರುತ್ತೆ, ಮತ್ತು ಡೇಟ್ ಸಿರಪ್ ಬರುತ್ತೆ, ಡೇಟ್ಸ್ ಪೌಡರ್ ಬರುತ್ತೆ, ಇನ್ನೂ ಬೇಕಾದಷ್ಟು ಆಲ್ಟರ್ನೇಟಿವ್ಸ್ ಇದೆ ಸಕ್ಕರೆಗೆ, ಅದನ್ನೆಲ್ಲ ಯೂಸ್ ಮಾಡ್ಬೋದು। ನೆಕ್ಸ್ಟು ರಿಫೈನ್ಡ್ ಫ್ಲವರ್ ಅಂದರೆ ಮೈದಾ, ಮೈದಾ ಹಿಟ್ಟನ್ನ ಯೂಸ್ ಮಾಡಲೇಬಾರ್ದು, ಅದರಿಂದ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತೆ। ನಾನು ಹೇಳಿದ್ದೆಲ್ಲ ಕಾಯಿಲೆಗಳು, ಹಾರ್ಟ್ ಪ್ರಾಬ್ಲಮ್ಮು, PCOD, ಥೈರಾಯ್ಡು, ಡಯಾಬಿಟೀಸು, BP ಎಲ್ಲನೂ ಅದರಿಂದಾನೇ ಆಗೋದು। ಇನ್ನು 3ನೇದು ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು, ಅದು ನಾವು ಯೂಸ್ ಮಾಡುವಂಥ ಆಯಿಲು, ರಿಫೈನ್ಡ್ ಆಯಿಲ್, ಅದನ್ನು ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತೆ। ಈಗ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕಾಯಿಲೆ ಇಲ್ದಿರೋರೇ ಇಲ್ಲ, ಕಾಯಿಲೆಗಳು ಸ್ಟಾರ್ಟ್ ಆಗೋದೇ ಇದರಿಂದ। ಮುಂಚೆ ಎಲ್ಲ ಗಾಣದ ಎಣ್ಣೆನ ಬಳಸ್ತಾ ಇದ್ರು, ಕೊಬ್ಬರಿ ಎಣ್ಣೆ ಯೂಸ್ ಮಾಡೋರು ಅಷ್ಟೇ, ಕಡಲೆಕಾಯಿ ಎಣ್ಣೆ ಯೂಸ್ ಮಾಡೋರು ಅಷ್ಟೇ। ಕಡಲೆಕಾಯಿನ ಚೆನ್ನಾಗಿ ಒಣಗಿಸಿ, ತೆಂಗಿನಕಾಯಿನ ಚೆನ್ನಾಗಿ ಒಣಗಿಸಿ ಗಾಣಕ್ಕೆ ಹೋಗಿ ಹಾಕ್ಸ್ಕೊಂಡು ಬರೋರು, ಆ ಎಣ್ಣೆನ ಬಳಸ್ತಾಯಿದ್ರು, ಯಾರಿಗೂ ಯಾವುದೂ ಕಾಯಿಲೆ ಬರ್ತಿರಲಿಲ್ಲ। ಬಟ್ ನಾವು ವರ್ಷಾನುಗಟ್ಲೆಯಿಂದ ಕಡಿಮೆ ಬೆಲೆಗೆ ಸಿಗುತ್ತೆ ರಿಫೈನ್ಡ್ ಆಯಿಲು ಅಂತ ನಾವು ರಿಫೈನ್ಡ್ ಆಯಿಲ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಯಾಕಂದರೆ ಅವರು ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ನಿಮಗೇನು ಹಾರ್ಟ್ ಪ್ರಾಬ್ಲಮ್ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ, ಕೊಲೆಸ್ಟ್ರಾಲ್ ಫ್ರೀ ಅಂತೆಲ್ಲ ತೋರಿಸಿ ನಮ್ಮನ್ನ ಬ್ರೈನ್ ವಾಶ್ ಮಾಡಿ ಅದನ್ನು ಯೂಸ್ ಮಾಡೋ ಥರ ಮಾಡಿಬಿಟ್ಟಿದ್ರು। ನಾವು ಕೂಡ ಬಹಳಷ್ಟು ವರ್ಷಗಳನ್ನ ಇದೇ ಯೂಸ್ ಮಾಡ್ತಾಯಿದ್ವಿ, ಬಟ್ ನಮಗೇನಾದರೂ ಕಾಯಿಲೆ ಬರುತ್ತೆ ಅಂತ ಯೋಚನೆ ಮಾಡಿದ್ರೆ ನಾವು ಅಷ್ಟು ಕೇರ್ ಮಾಡಲ್ಲ, ಬಟ್ ನಮ್ಮ ನೆಕ್ಸ್ಟ್ ಜನ್ರೇಷನ್ ಅಂದರೆ ನಮ್ಮ ಮಕ್ಕಳಿಗೆ ಏನಾದರೂ ಚಿಕ್ಕ ವಯಸ್ಸಲ್ಲಾದರೂ ಕಾಯಿಲೆ ಬಂದುಬಿಟ್ರೆ ಏನು ಮಾಡೋದು, ಈ ಥರ ಯೋಚನೆಗಳು ಬರೋಕ್ಕೆ ಶುರುವಾದಾಗ ತುಂಬಾ ಭಯ ಆಗುತ್ತೆ, ಯಾಕಂದರೆ ಅವ್ರ ಲೈಫ್ನ ಹೇಗೆ ನಾವು ರೂಪಿಸ್ತೀವಿ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ, ಅವ್ರು ಏನು ಆಹಾರ ತಗೋತಾರೆ, ಏನು ಕೊಡ್ತೀವಿ ಅದು ನಮ್ಮ ಕೈಯಲ್ಲಿರುತ್ತೆ। ಫಾರ್ ಎಕ್ಸಾಂಪಲ್, ನಾವು ರಿಫೈನ್ಡ್ ಫ್ಲವರ್ ಅಂದರೆ ಮೈದಾ, ಸಕ್ಕರೆ ಎಲ್ಲ ಹಾಕಿ ಏನೋ ಮಾಡಿರೋ ಸ್ವೀಟು ಡೀಪ್ ಫ್ರೈ ಮಾಡಿರ್ತಾರೆ ರಿಫೈನ್ಡ್ ಆಯಿಲಲ್ಲಿ, 3 ಹಾನಿಕಾರಕ, 3 ಸೇರಿ ಮಾಡಿದ್ದು ಯಾವುದೋ ಒಂದು ಡೆಸರ್ಟು ತಿನ್ನಕ್ಕೆ ಕೊಟ್ಟರೆ ಅದು ಆಲ್ಮೋಸ್ಟ್ ವಿಷ ಕೊಟ್ಟಂಗೆ, ಯಾಕಂದರೆ ಸ್ಲೋ ಪಾಯ್ಸನ್ ಅಂತಲೇ ಹೇಳ್ತಾರೆ। ಸೊ ನಾವು ನಮ್ಮ ಮಕ್ಕಳಿಗೆ ಏನು ತಿನ್ನೋಕ್ಕೆ ಕೊಡ್ತೀವಿ ಅನ್ನೋದು ನಮ್ಮ ಕೈಯಲ್ಲಿರಬೇಕಾದ್ರೆ ನಾವು ನಮ್ಮ ಲೈಫ್ ಸ್ಟೈಲ್ನ ಚೇಂಜಸ್ ಮಾಡಿಕೊಳ್ಳೇಬೇಕಾಗುತ್ತೆ। ಸೊ ನಿಮಗೆ ಗೊತ್ತಿರೋ ಹಾಗೆ ಅಣ್ಣಂಗೂ ಕೂಡ ಒಂದು ಮುದ್ದಾದ ಮಗಳು ಹೋದ ವರ್ಷ ಬಂದಳು, ಈ ವರ್ಷ ನಮ್ಮ ಮನೆಗೆ ಒಂದು ಮುದ್ದಾದ ಮಗ ಬಂದ। ಸೊ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು ಅಂತ ನಾವು ಗಾಣದ ಎಣ್ಣೆನ ಹುಡ್ಕಕ್ಕೆ ಟ್ರೈ ಮಾಡ್ತೀವಿ, ಎಲ್ಲೂ ಸಿಗೋದೇ ಇಲ್ಲ, ಎಲ್ಲ ಕಡೆ ಕಾಮನಾಗಿ ಸಿಗೋದೆಲ್ಲ ರಿಫೈನ್ಡ್ ಆಯಿಲ್ಲೇ, ಗಾಣದ ಎಣ್ಣೆ, ಅನ್ರಿಫೈನ್ಡ್ ಆಯಿಲ್ ಅಥವಾ ವುಡ್ ಪ್ರೆಸ್ಡ್, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಸಿಗೋದು ಬಹಳ ಕಡಿಮೆ, ಆನ್ಲೈನಲ್ಲಿ ಎಲ್ಲ ತುಂಬಾ ಎಕ್ಸ್ಪೆನ್ಸಿವು, ಅದು ಕೂಡ ಟ್ರಸ್ಟ್ ಮಾಡೋಕ್ಕಾಗೋದಿಲ್ಲ ನಮಗೆ। ಸೊ ಈಗ ನಾವು ಡಿಸೈಡ್ ಮಾಡಿದ್ದೇನು ಅಂದರೆ ಮನೆಯಲ್ಲೇ ಶೇಂಗಾ ಬೀಜನ ಹಾಕಿ ಶೇಂಗಾ ಬೀಜನ ಬೆಳೆದು ಅದನ್ನು ಒಣಗಿಸಿ ಗಾಣ ನಮ್ಮ ಮನೆಯಲ್ಲೇ ಒಂದು ಗಾಣದ ಮಿಷಿನ್ ಸಣ್ಣದು ಮನೆಗೆ ಯೂಸ್ ಆಗುವಂಥದ್ದು ಮಿಷಿನ್ನ ತೊಗೊಂಡು ಬಂದು ಎಣ್ಣೆ ಮಾಡಿಕೊಂಡು ನಾವೇ ತಿನ್ನೋಣ. ಇದರಿಂದ ನಾವು ರಿಫೈನ್ಡ್ ಆಯಿಲ್ನ ಯೂಸ್ ಮಾಡೋದು ಕಡಿಮೆ ಮಾಡ್ಬೋದು ಅಂತ. ಸೊ ಫಸ್ಟಿಗೆ ನಮ್ಮ ತೋಟದಲ್ಲೇ ಎಷ್ಟೊಂದು ಜಾಗ ಇದೆ ಬೆಳೆಯೋಕ್ಕೆ, ಸೊ ನಾವು ಯಾಕೆ ಈ ಜಾಗನ ಯೂಸ್ ಮಾಡ್ಕೋಬಾರ್ದು? ಎಕ್ಸ್ಟ್ರಾ ಟೈಮ್ ಇದೆ, ಎಕ್ಸ್ಟ್ರಾ ಜಾಗ ಇದೆ. ಸೊ ನಾವೇನು ಮಾಡಿದ್ವಿ, ಅಣ್ಣ ಈ ಟೈಮ್ನ ಯೂಸ್ ಮಾಡಿಕೊಂಡು ಇಲ್ಲಿ ನಮ್ಮ ತೋಟದಲ್ಲಿ ಶೇಂಗಾ ಬೀಜನ ಬೆಳೆದ್ರು. ಇಲ್ಲಿ ನಮಗೆ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಹಾಗೆಯೇ ಎಲ್ಲದಕ್ಕೂ ಜಾಗ ಇದೆ, ಫೆಸಿಲಿಟಿ ಇದೆ. ಸೊ ಅದನ್ನು ಯುಟಿಲೈಸ್ ಮಾಡಿಕೊಂಡು ಫಸ್ಟಿಗೆ ಈ ರೀತಿ ಮಾಡಿದ್ರು. ಎಣ್ಣೆ ಕ್ವಾಲಿಟಿ ತುಂಬ ಚೆನ್ನಾಗಿ ಬಂತು. ಹಾಗೆಯೇ ನಾವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಹೆಲ್ತ್ಗಳಲ್ಲಿ ಕೂಡ ತುಂಬಾ ಡಿಫ್ರೆನ್ಸ್ ಕಾಣಿಸೋಕ್ಕೆ ಶುರುವಾಯಿತು. ನನಗೂ ಕೂಡ ಅಣ್ಣ ಒಂದು ಬಾಟ್ಲು ಕೊಟ್ಟು ಕಳಿಸಿದ್ರು, ಮನೆಯಲ್ಲೇ ಮಾಡಿದ್ದು ಅಂತ. ಸೊ ನನ್ನದು ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ರುಮಟೈಡ್ ಆರ್ಥ್ರೈಟಿಸ್ ಇದೆ. ನಮ್ಗೆ ತುಂಬ ಚಿಕ್ಕ ವಯಸ್ಸಲ್ಲೇ ಬಂದಿದೆ, ಆಲ್ಮೋಸ್ಟ್ 7-8 years ಇದೆ ನನಗೆ. ಸೊ ಇದಕ್ಕೂ ಕೂಡ ಡಾಕ್ಟರು ತುಂಬ ಆರ್ಗ್ಯಾನಿಕ್ ಲೈಫ್ ಸ್ಟೈಲ್ನೇ ಫಾಲೋ ಮಾಡಬೇಕು. ನೀವು ಯಾವುದೇ ಕಾಯಿಲೆ ಕೇಳಿ ಡಾಕ್ಟ್ರ್ ಹೇಳೋದೇ ಅದು, ನೀವು ಆರ್ಗ್ಯಾನಿಕ್ ಲೈಫ್ ಸ್ಟೈಲ್ ಫಾಲೋ ಮಾಡಿ ಅಂತ. ಸೊ ನಾನು ಆರ್ಗ್ಯಾನಿಕ್ಕಾಗಿ ನಮ್ಮ ತೋಟದಲ್ಲಿ ಬೆಳೆದಿರೋ ಶೇಂಗಾ ಬೀಜದಿಂದ ಎಣ್ಣೆ ತೆಗೆದಿರೋಂಥ ಎಣ್ಣೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಮನೆಯಲ್ಲೂ ಕೂಡ, ಅಲ್ಲೂ ಕೂಡ ಅಷ್ಟೇ. ಇದರಿಂದ ನಮ್ಮ ಅಮ್ಮನ ಡಯಾಬಿಟೀಸ್ ಲೆವೆಲ್ ಕಂಟ್ರೋಲಿಗೆ ಬಂತು, ಅಪ್ಪನ ಕೊಲೆಸ್ಟ್ರಾಲ್ ಲೆವೆಲ್ ಕಂಟ್ರೋಲಿಗೆ ಬಂತು, ನನ್ನ ಹ್ಯಾಂಡ್ ಪೇಯ್ನ್ ಕೂಡ ಆಲ್ಮೋಸ್ಟ್ ಕಂಟ್ರೋಲಿಗೆ ಬಂತು. ಇದನ್ನೆಲ್ಲ ಕಣ್ಣಾರೆ ನೋಡ್ತಿದ್ದಂಥ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಫ್ರೆಂಡ್ಸ್ ಏನು ಮಾಡಿದ್ರು, ನಮಗೂ ಕೂಡ ಎಣ್ಣೆ ಬೇಕು, ನಾವು ಬೇಕಾದರೆ ನಿಮಗೆ ಪೇ ಮಾಡ್ತೀವಿ, ನಮಗೂ ಕೂಡ ಎಣ್ಣೆ ಮಾಡಿಕೊಡಿ ಅಂತ ಹೇಳಿದ್ರು. ಯಾಕಂದರೆ ಅವ್ರಿಗೆ ಗೊತ್ತಿರೋದು ಇದು ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದು, ಆರ್ಗ್ಯಾನಿಕ್ ಗೊಬ್ಬರ ಹಾಕಿರೋದು ಅಂತ. ಸೊ ಇದನ್ನು ಅಣ್ಣ ಏನು ಮಾಡಿದ್ರು, ಪ್ರೊಡಕ್ಷನ್ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋದರು. ಸ್ಯಾಟರ್ಡೇ ಸಂಡೇಸ್ ಎಲ್ಲ ಎಕ್ಸ್ಟ್ರಾ ಕೆಲಸ ಮಾಡಿ ಅವ್ರಿಗೂ ಕೂಡ ಎಲ್ಲರಿಗೂ ಎಣ್ಣೆ ಮಾಡಿಕೊಟ್ರು. ಅವರು ಯೂಸ್ ಮಾಡ್ತಾ ಮಾಡ್ತಾ ಏನಾಯಿತು, ಅವರು ಫ್ರೆಂಡ್ಸು ಅವ್ರ ಫ್ಯಾಮಿಲಿ ಕೂಡ ಗೊತ್ತಾಯಿತು, ಅವ್ರಿಗೂ ಕೂಡ ಬೆನಿಫಿಟ್ ಸಿಕ್ತು. ಇದರಿಂದ ಏನಾಯಿತು, ಅವರಿಂದ ಕೂಡ ಡಿಮ್ಯಾಂಡ್ಸ್ ಬರೋಕ್ಕೆ ಸ್ಟಾರ್ಟ್ ಆಗೋಯಿತು. ಇಷ್ಟೊಂದು ಡಿಮ್ಯಾಂಡ್ಸ್ ಬಂದಾಗ ಅವ್ರು ಅದನ್ನೆಲ್ಲನೂ ಮೀಟ್ ಮಾಡೋಕ್ಕಾಗ್ತಿರ್ಲಿಲ್ಲ ನಮ್ಮ ಕೈಯಲ್ಲಿ, ಅಣ್ಣನ ಕೈಯಲ್ಲಿ. ಸೊ ನಮ್ಮ ಹತ್ರ ಇದ್ದಿದ್ದಷ್ಟು ಜಾಗದಲ್ಲಿ ನಾವು ಎಷ್ಟು ಬೆಳೀತಿದ್ವೋ ಅದು ನಮ್ಮ ಫ್ಯಾಮಿಲಿಗೆ, ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅಷ್ಟೇ ಸಾಕಾಗ್ತಿತ್ತು. ಸೊ ನಿಮಗೆ ಗೊತ್ತಿರೋ ಹಾಗೆ ನೀವು ಸ್ಪಾರಲ್ಲಿ ಎಲ್ಲ ಶೇಂಗಾ ಬೀಜ ತೊಗೊಳಕ್ಕೆ ಹೋದರೆ ಅಲ್ಲಿ ನೀವು ಯಾವ್ಯಾವ ಐಟಮು ಎಲ್ಲೆಲ್ಲಿಂದ ತರಿಸಿದ್ದಾರೆ ಅಂತ ಬೋರ್ಡ್ ಹಾಕಿರ್ತಾರೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಶೇಂಗಾ ಬೀಜ ಯಾವಾಗಲೂ ಚಿತ್ರದುರ್ಗ, ಹಿರಿಯೂರು ಈ ಕಡೆಯಿಂದ ತರಿಸಿರ್ತಾರೆ, ಇನ್ನೂ ಭಾಳಷ್ಟು ಊರಿನಿಂದ ತರಿಸಿರ್ತಾರೆ, ಬಟ್ ಮೊದಲಿಗೆ ಹಿರಿಯೂರು, ಚಿತ್ರದುರ್ಗ ಹೆಸರಿರುತ್ತೆ. ಸೊ ನಮ್ಮ ಊರು ಸುತ್ತಮುತ್ತನೇ ಬಹಳಷ್ಟು ಕಡೆ ಆರ್ಗ್ಯಾನಿಕ್ಕಾಗಿ ಶೇಂಗಾ ಬೀಜ ಬೆಳೀತಾರೆ ಅಂತ ಗೊತ್ತಾಯಿತು. ಅದರಲ್ಲೂ ನಮ್ಮ ಅಪ್ಪಾಜಿ ಫ್ರೆಂಡ್ಸ್ ಅವ್ರ ತೋಟದಲ್ಲಿ, ಹಾಗೆ ನಮ್ಮ ಅಣ್ಣನ ಫ್ರೆಂಡ್ಸ್ ತೋಟದಲ್ಲಿ ಎಲ್ಲೆಲ್ಲಿ ಆರ್ಗ್ಯಾನಿಕ್ಕಾಗಿ ಶೇಂಗಾ ಬೀಜ ಬೆಳೀತಾರೆ ನೋಡಿಕೊಂಡು ಅಲ್ಲಿಂದ ಶೇಂಗಾ ಬೀಜನ ಸೋರ್ಸ್ ಮಾಡಿ ಇನ್ನೊಂದಷ್ಟು ದೊಡ್ಡ ಮಿಷಿನ್ನ ತಗೊಂಡು ಅಣ್ಣ ಶೇಂಗಾ ಬೀಜದ ಗಾಣದ ಎಣ್ಣೆ ಮಾಡೋಕ್ಕೆ ಶುರು ಮಾಡಿದ್ರು. ಬಹಳಷ್ಟು ಜನ ಕೊಬ್ಬರಿ ಎಣ್ಣೆ ಕೂಡ ಕೇಳ್ತಾಯಿದ್ರು. ನಮ್ಮ ಮನೇಲೂ ಕೂಡ ನಾವು ಕೊಬ್ಬರಿ ಎಣ್ಣೆ ಅಡುಗೆಗೆ ಬಳಸೋದಿಲ್ಲ, ಬಟ್ ತಲೆಗೆ ಹಚ್ಚೋದಕ್ಕೆ ಮತ್ತು ನನ್ನ ಮಗನಿಗೆ ಮತ್ತು ಅಣ್ಣನ ಮಗಳಿಗೆ ಬಾಡಿ ಆಯಿಲ್ ಮಸಾಜ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಅಂತ ನಮ್ಮ ತೋಟದಲ್ಲೇ ಇರೋವಂಥ ತೆಂಗಿನ ಮರ ಏನಿದೆ ಅದರಲ್ಲಿ ಬೆಳೆದಿರೋಂಥ ಕಾಯಿನ ಒಣಗಿಸಿ ಅದರಿಂದ ಪ್ಯೂರ್ ತೆಂಗಿನ ಎಣ್ಣೆನ ತೊಗೊಂಡು ಆಯಿಲ್ ಮಸಾಜಸ್ಗೆ ಯೂಸ್ ಮಾಡ್ತಾಯಿದ್ದೀವಿ. ತುಂಬಾ ಸ್ಕಿನ್ ಗ್ಲೋ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಬಹಳ ಜನ ಕೇಳ್ತಾಯಿದ್ವಿ ಚರಿದ ಕಲರ್ ಕೂಡ ಇಂಪ್ರೂವ್ ಆಗಿದೆ ಅಂತ. ಸೊ ಈ ಎಣ್ಣೆನ ಇಂದಾನೆ ಆಯಿಲ್ ಮಸಾಜ್ ಮಾಡ್ತಿರೋದು, ಅದರಿಂದ ಕೂಡ ಸ್ಕಿನ್ ಗ್ಲೋಯಿಂಗ್ ಬಂದಿರಬಹುದು. ನೀವು ಕೊಬ್ಬರಿ ಎಣ್ಣೆ ಅಡುಗೆಗೆ ಬಳಸೋದ್ರಲ್ಲಿ ಕಂಫರ್ಟೇಬಲ್ ಆಗಿದ್ದರೆ ಧಾರಾಳವಾಗಿ ನೀವು ಇದನ್ನು ಬಳಸ್ಬೋದು. ಅದಿಲ್ಲ ಅಂದರೆ ನಿಮಗೆ ಕೊಬ್ಬರಿ ಎಣ್ಣೆ ಸ್ಮೆಲ್ ಇಷ್ಟ ಆಗೋದಿಲ್ಲ ಅಷ್ಟೊಂದು ಅಂತ ಅಂದರೆ ನೀವು ಕಡಲೆಕಾಯಿ ಎಣ್ಣೆ, ಕೋಲ್ಡ್ ಪ್ರೆಸ್ಡ್, ವುಡ್ ಪ್ರೆಸ್ಡ್ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಬಹಳಷ್ಟು ಜನ ಕೊಲೆಸ್ಟ್ರಾಲ್ ಜಾಸ್ತಿ ಕಡಲೆಕಾಯಿ ಎಣ್ಣೆಯಲ್ಲಿ ಅಂತ ಯೂಸ್ ಮಾಡೋದಿಲ್ಲ, ಬಟ್ ಅದರಲ್ಲಿರೋ ಕೊಲೆಸ್ಟ್ರಾಲು ಗುಡ್ ಕೊಲೆಸ್ಟ್ರಾಲು ಇರುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲು ಇರುತ್ತೆ. ಗುಡ್ ಕೊಲೆಸ್ಟ್ರಾಲು ನಮ್ಮ ಬಾಡಿಯಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ನ ತುಂಬಾ ಕಡಿಮೆ ಮಾಡುತ್ತೆ, ಹೆಲ್ದಿಯಾಗಿ ಇಡೋ ಥರ ಮಾಡುತ್ತೆ. ಸೊ ನಿಮಗೆ ಇನ್ನೂ ಡೌಟ್ಸ್ ಇದ್ದರೆ ನಾನು ಒಂದಷ್ಟು ಲಿಂಕ್ಸ್ನ ಹಾಕಿರ್ತೀನಿ, ಡೀಟೇಲ್ ಆಗಿ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಬೋದು ನೀವು. ಇಷ್ಟೊಂದು ಡಿಮ್ಯಾಂಡ್ ಬರ್ತಿದೆ ಅಂದರೆ ಇದಕ್ಕೆ ಆಕ್ಸೆಸಿಬಿಲಿಟಿ ತುಂಬ ಕಡಿಮೆ ಇದೆ. ಎಷ್ಟೊಂದು ಜನಕ್ಕೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಬೇಕು, ಗಾಣದ ಎಣ್ಣೆ ಬೇಕು, ಬಟ್ ಎಲ್ಲರಿಗೂ ಸಿಗ್ತಾ ಇಲ್ಲ. ಇದು ಎಲ್ರಿಗೂ ಸಿಗಬೇಕು, ಯಾಕಂದರೆ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋವಂಥ ಎಣ್ಣೆ ಎಲ್ರಿಗೂ ಸಿಗಬೇಕು. ಅದಕ್ಕೋಸ್ಕರ ಇದನ್ನು ಆನ್ಲೈನ್ ಬಿಡಿ ಅಂತ ನಾವೆಲ್ಲರೂ ಅಣ್ಣಂಗೆ ಕೇಳ್ಕೊಂಡಾಗ ಅಣ್ಣ ಓಕೆ ಇದನ್ನು ಆನ್ಲೈನ್ ಕೂಡ ಬಿಡೋಣ, ಎಲ್ಲರಿಗೂ ಹೇಗಾದರೂ ತಲುಪಿಸೋ ಥರ ಏನಾದರೂ ವ್ಯವಸ್ಥೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಇದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನಮ್ಮ ಮನೆ ದೇವರ ಆಶೀರ್ವಾದ ತೊಗೊಂಡು ಬರೋಣ ಅಂತ ನಮ್ಮ ಮನೆ ದೇವರು ಅಂತರಘಟ್ಟಮ್ಮ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರು. ಪೂಜೆ ಮಾಡಿಸ್ಕೊಂಡು ಬಂದು ದೊಡ್ಡ ಮಿಷಿನಲ್ಲಿ ಗಾಣದೆಣ್ಣೆನ ಮಾಡೋದಕ್ಕೆ ಶುರು ಮಾಡಿದ್ರು. ಈಗ ಆ ಗಾಣದೆಣ್ಣೆಗೆ ಒಂದು ಹೆಸರು ಕೂಡ ಇಟ್ಟಿದ್ದಾರೆ. ನಿಮ್ಮ ಮುಂದೆ ಇವತ್ತು ಆ ಹೆಸರನ್ನ ರಿವೀಲ್ ಮಾಡ್ತಾ ಇದ್ದೀನಿ. ಹೌದು, ಈ ಎಣ್ಣೆ ಹೆಸರು ನಂದನ್ಸ್ ಪ್ರೋ ಆರ್ಗ್ಯಾನಿಕ್ಸ್ ಕೋಲ್ಡ್ ಪ್ರೆಸ್ಡ್, ವುಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್ ಮತ್ತು ಕೋಕೋನಟ್ ಆಯಿಲ್ ಎರಡೂ ಕೂಡ ಸಿಗುತ್ತೆ ನಿಮಗೆ. ನೀವು ಇದನ್ನು ಬೇಕಾದರೆ ಹೇಗೆಲ್ಲ ಮಾಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸಿದ್ದೀನಿ. ನೀವೇನಾದರೂ ಹೋಲ್ಸೇಲ್ ಅಂಗಡಿ ಇಟ್ಕೊಂಡಿದ್ರೆ, ಈ ರೀತಿ ನಿಮಗೆ ಡಿಮಾಂಡ್ಸ್ ಬರ್ತಾ ಇದೆ ಎಣ್ಣೆಗೆ, ಗಾಣದ ಎಣ್ಣೆಗೆ, ಬಟ್ ನೀವು ಕೂಡ ಕೊಡೋಕ್ಕೆ ನಿಮಗೆಲ್ಲೂ ಸಿಗ್ತಾ ಇಲ್ಲ ಅಂತ ಇದ್ದರೆ, ನೀವು ಶಾಪ್ ಓನರ್ಸ್ ಆಗಿದ್ದರೆ ನೀವು ಡೈರೆಕ್ಟಾಗಿ ಇಲ್ಲಿ ಬಂದು ನೋಡಿ ಇದು ಆರ್ಗ್ಯಾನಿಕ್ ಆಗಿರೋಂಥ ಎಣ್ಣೆನ, ಅಥವಾ ನೀವು ಮೆಷಿನಲ್ಲಿ ಏನಾದರೂ ನಾವು ಎಣ್ಣೆ ಬೇರೆ ಎಣ್ಣೆ ಏನಾದರೂ ಮಿಕ್ಸ್ ಮಾಡ್ತಿದ್ದೀವ ಅಂತೆಲ್ಲ ಬೇಕಾದರೆ ಬಂದು ನೋಡಿ ಚೆಕ್ ಮಾಡಿ ತೊಗೊಂಡು ಹೋಗ್ಬೋದು. ನಿಮ್ಮ ಶಾಪ್ಗೆ ಬರುವಂಥ ಕಸ್ಟಮರ್ಸಿಗೆ ಕೂಡ ನೀವು ಇದನ್ನು ತಲುಪಿಸ್ಬೋದು. ಬಹಳಷ್ಟು ಕಡೆ ಅಂಗಡಿಗಳಲ್ಲಿ ಮಾರ್ತಿರ್ತಾರೆ ಲೇಬಲ್ ಇಲ್ಲದೆ ಇರೋದು, ಹಾಗೆಯೇ ಯಾವುದ್ಯಾವುದೋ ಕಂಪ್ನಿದು ಗಾಣದ ಎಣ್ಣೆ ಅಂತ ಮಾರ್ತಾರೆ, ಬಟ್ ಅದರಲ್ಲಿ ಕಡಿಮೆ ರೇಟಿಗೆ ಕೊಡಬೇಕು ಅಂತ ಮಿಕ್ಸ್ ಮಾಡಿರ್ತಾರೆ ಬೇರೆ ಎಣ್ಣೆಗಳನ್ನ. ಬಟ್ ಇದು ಪ್ಯೂರ್ ಅಂದರೆ ಪ್ಯೂರ್ ಆಯಿಲು, ಇದರಲ್ಲಿ ಯಾವುದೇ ರೀತಿಯಾದ ಏನೂ ಮಿಕ್ಸ್ ಮಾಡಿಲ್ಲ, ಪ್ಯೂರಿಟಿ ಎಲ್ಲ ಚೆಕ್ ಆಗಿದೆ. ಇದು ನೀವು ಬೇಕಂದರೆ ಇದರ ಇಂಗ್ರೀಡಿಯೆಂಟ್ಸ್ ಲಿಸ್ಟು ಎಲ್ಲನೂ ಬಾಟಲ್ ಹಿಂದೆ ಮೆನ್ಷನ್ ಆಗಿರುತ್ತೆ, ನೋಡ್ಬೋದು. ಇದರಲ್ಲಿ ಎಷ್ಟು ಫ್ಯಾಟ್ ಕಂಟೆಂಟ್ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ, ಎಷ್ಟು ಕೊಲೆಸ್ಟ್ರಾಲ್ ಇದೆ, ವಿಟಮಿನ್ ಇದೆ, ಮಿನರಲ್ ಇದೆ, ಎಲ್ಲನೂ ನೋಡ್ಬೋದು ನೀವು. ಇನ್ನು ಈ ವಿಡಿಯೋ ನೀವು ಮುಂದೆ ನೋಡ್ತಾ ನೋಡ್ತಾ ಮೆಷಿನಲ್ಲಿ ಇದನ್ನು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ಕೂಡ ಡೀಟೇಲಾಗಿ ನೋಡ್ತಾ ಹೋಗ್ಬೋದು. ನೀವು ಪರ್ಸ್ನಲಿ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಇದು ಮೀಶೋದಲ್ಲಿ ಅವೈಲೇಬಲ್ ಇದೆ ಸದ್ಯಕ್ಕೆ ಈಗ, ಹಾಗೆ ಇಂಡಿಯಾ ಮಾರ್ಟಿಂದ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮೀಶೋದಲ್ಲಿ ಸರ್ಚ್ ಕೋಡ್ ಇರುತ್ತೆ, ನಾನು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಸರ್ಚ್ ಕೋಡನ್ನ ಯೂಸ್ ಮಾಡಿ ನೀವು ಸರ್ಚ್ ಮಾಡಿದ್ರೆ ಈ ಎಣ್ಣೆನ ನೀವು ಡೈರೆಕ್ಟಾಗಿ ಅಲ್ಲಿ ಆರ್ಡ್ರ್ ಮಾಡ್ಬೋದು. ನಿಮಗೆ ಅಲ್ಲಿಂದ ಎಕ್ಸ್ಟ್ರಾ ಡೆಲಿವರಿ ಚಾರ್ಜಸ್ ಎಲ್ಲ ಕೊಡಬೇಕಾಗುತ್ತೆ. ಅದು ನಿಮಗೆ ಎಕ್ಸ್ಪೆನ್ಸಿವ್ ಅಂತ ಅನಿಸಿದ್ರೆ ನೀವು ಬೇಕಾದರೆ ಡೈರೆಕ್ಟಾಗಿ ಇಲ್ಲಿಗೆ ಬಂದು ತೊಗೊಂಡೋಗ್ಬೋದು. ನೀವು ಆನ್ ದ ವೇ ಊರ್ ಮೇಲಿಂದ ಪಾಸ್ ಆಗ್ತಾಯಿದ್ರೆ, ಬೆಂಗಳೂರು ಕಡೆ ಎಲ್ಲ ಹೋಗ್ತಾಯಿದ್ರೆ, ಇಲ್ಲೇ ನಿಲ್ಲಿಸಿ ಅಂಗಡಿಯಲ್ಲೇ ಬಂದು ತೊಗೊಂಡೋದ್ರೆ ನಿಮಗೆ ಡೆಲಿವರಿ ಚಾರ್ಜಸ್ ಕೂಡ ತುಂಬ ಮಿಗುತ್ತೆ. ಹಾಗೆ ಬಹಳಷ್ಟು ಜನ ರಿಫೈನ್ಡ್ ಆಯಿಲ್ ಚೀಪು, ಆದರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಗಾಣದೆಣ್ಣೆ ತುಂಬ ಎಕ್ಸ್ಪೆನ್ಸಿವು, ಅದಕ್ಕೆ ನಮಗೆ ತೊಗೊಳಕ್ಕೆ ಆಗಲ್ಲ, ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀರಾ. ಬಟ್ ಇದೇ ಪ್ರಶ್ನೆನ ನಾನು ಅಣ್ಣಂಗೆ ಕೇಳಿದಾಗ ಯಾಕೆ ಇದಿಷ್ಟು ಕಾಸ್ಟ್ಲಿ ಅಂತ, ಅಣ್ಣ ಪ್ರತಿಯೊಂದ್ರದ್ದು ಎಷ್ಟು ಬೆಲೆಗೆ ಶೇಂಗಾ ಬೀಜ ಸಿಗುತ್ತೆ, ಎಷ್ಟು ಖರ್ಚಾಗುತ್ತೆ ಇದನ್ನೆಲ್ಲ ಮಾಡೋದಕ್ಕೆ, ಅದಕ್ಕೆ ಇಷ್ಟು ಕಾಸ್ಟ್ಲಿ ಇರುತ್ತೆ ಇದು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದರು. ಅದ್ರ ಜೊತೆಗೆ ಇನ್ನೊಂದು ಮಾತು ಕೂಡ ಹೇಳಿದ್ರು, ಅದೇನು ಅಂತ ನೀವು ಅಣ್ಣನ ಬಾಯಲ್ಲೇ ಕೇಳಿ, ನಿಮಗೆ ಅರ್ಥ ಆಗುತ್ತೆ. ಈ ಕೋಲ್ಡ್ ಪ್ರೆಸ್ ಆಯಿಲ್ ನಿಮಗೆ ಕಾಸ್ಟ್ಲಿ ಅನಿಸ್ಬೋದು, ಆದರೆ ನಾನು ಯಾವ ರೀತಿ ಹೇಳ್ತೀನಿ ಅಂತ ಅಂದರೆ, ಕೋಲ್ಡ್ ಪ್ರೆಸ್ ಆಯಿಲು ಮತ್ತು ಇವಾಗ ನೀವು ಸದ್ಯಕ್ಕೆ ಯೂಸ್ ಮಾಡ್ತಿರೋ ಆಯಿಲು ಎರಡು ಒಂದೇ ರೇಟ್ ಅಂತ ಹೇಳ್ಬೋದು. ಯಾವ ರೀತಿ ಅಂತ ಅಂದರೆ, ಈ ಕೋಲ್ಡ್ ಪ್ರೆಸ್ ಆಯಿಲ್ ಯಾವ ರೀತಿ ನಮಗೆ ಕನ್ಸಂಪ್ಷನ್ ಮಾಡ್ಬೋದು ಅಂತಂದರೆ, ಈಗ ನೀವು ರಿಫೈನ್ಡ್ ಆಯಿಲ್ ಇವಾಗ ಸದ್ಯಕ್ಕೆ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ, ಅದು ನಿಮಗೆ ಒಂದು ಅಡುಗೆಗೆ, ಒಂದು ತಿಂಡಿಗೆ ನೀವು 70 ml ಹಾಕ್ತಾ ಇದ್ದೀರಾ ಅಂತ ಅಂದರೆ, ಇದು ಕೋಲ್ಡ್ ಪ್ರೆಸ್ ಆಯಿಲು ಜಸ್ಟ್ 40 to 50 ml ಹಾಕಿದ್ರೆ ಸಾಕಾಗುತ್ತೆ. ಅದೇ ಥರ ನೀವು ಒಂದು ಮನೆಯಲ್ಲಿ 4ರಿಂದ 5 ಜನ ಇದ್ದೀರಾ ಅಂತ ಅಂದರೆ, 5 liters ಏನಾದರೂ ನೀವು ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ರಿಫೈನ್ಡ್ ಆಯಿಲು, ಅದು ನಿಮಗೆ 800 to 900 ರುಪೀಸ್ ಸಿಗ್ತಾ ಇದೆ ಅಂತ ಅಂದರೆ, ಇದು 1360 ರುಪೀಸ್ ಆದ್ರೂ ನಿಮಗೆ 5 liters ಕನ್ಸ್ಯೂಮ್ ಮಾಡೋ ಕಡೆ ಜಸ್ಟ್ ನೀವು 3 liters ಕನ್ಸ್ಯೂಮ್ ಮಾಡ್ತೀರಾ. ಹಂಗಾಗಿ ರೇಟ್ ಎರಡು ಒಂದೇ ಆಯಿತು. ಯಾಕೆ 70 ml ರಿಫೈನ್ಡ್ ಆಯಿಲ್ ಯೂಸ್ ಮಾಡೋ ಕಡೆ ಕೋಲ್ಡ್ ಪ್ರೆಸ್ ಆಯಿಲ್ 40 to 50 ml ಯೂಸ್ ಮಾಡಿದ್ರೆ ಸಾಕಾಗುತ್ತೆ ಅಂತಂದರೆ, ಇದು ನ್ಯಾಚುರಲ್ ಫಿಲ್ಟ್ರಲ್ಲಿ ಇದು ಫಿಲ್ಟ್ರ್ ಆಗಿರುತ್ತೆ. ಅದು ಆಗಿರೋದ್ರಿಂದ ನಮಗೆ ಇದರೊಳಗಡೆ ತುಂಬ ಮಿಕ್ಸಿಂಗ್ ಆಗಿಬಿಟ್ಟಿರುತ್ತೆ ರಿಫೈನ್ಡ್ ಆಯಿಲಲ್ಲಿ. ಹಾಗಾಗಿ ಎಷ್ಟು ಎಣ್ಣೆ ಹಾಕಿದ್ರೂ ಅದು ಜಿಡ್ಡಿನ ಅಂಶ ಜಾಸ್ತಿ ಇರುತ್ತೆ, ಮತ್ತು ಅದು ತುಂಬ ಜಾಸ್ತಿ ಹಾಕಬೇಕಾಗಿರುತ್ತೆ. ಆದರೆ ಇದರಲ್ಲಿ ನಮಗೆ ಬೇಕಾಗಿರೋ ಗುಡ್ ಕೊಲೆಸ್ಟ್ರಾಲ್, ಗುಡ್ ಫ್ಯಾಟ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು 40 ml to 50 ml ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಇದನ್ನು ನಾನು ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಕೂಡ ಮಾಡಿದ್ದೀನಿ ನಿಮಗೆ ಹೇಳಬೇಕು ಅಂತಂದರೆ. ಯಾಕಂದರೆ ನಾವು ಮುಂಚೆ ರಿಫೈನ್ಡ್ ಆಯಿಲ್ ಯೂಸ್ ಮಾಡಬೇಕಾದ್ರೆ 5 liter ಕ್ಯಾನ್ ತಂದರೆ 2 ತಿಂಗಳೂ ಬರ್ತಿರಲಿಲ್ಲ. ಈಗ ಅಣ್ಣನ ಹತ್ರ ನಾನು ತಂದಿರೋ 5 liter ಕ್ಯಾನು 5 ತಿಂಗಳಾದ್ರೂ ಇನ್ನೂ ಹಾಗೇ ಇದೆ, ಸ್ವಲ್ಪ 5 ರಿಂದ 6 ತಿಂಗಳು ಯೂಸ್ ಮಾಡ್ಬೋದು. ನಾವಿಬ್ಬರೇ ಯೂಸ್ ಮಾಡ್ತಿದ್ದೀವಿ ಅದು ಬೇರೆ ವಿಷಯ. ನಿಮ್ಮ ಮನೇಲಿ 4 ಜನ ಇದ್ದರೆ ನೀವು ಅದೇ ರೀತಿ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಕಡಿಮೆ ಎಣ್ಣೆ ಯೂಸ್ ಮಾಡ್ಬೋದು ಅಂತ. ಇಬ್ಬರಿಂದ 5 ಲೀಟರ್ 5 ರಿಂದ 6 ತಿಂಗಳು ಬರುತ್ತೆ ಅಂದ್ರೆ ನಾವು ಎಷ್ಟು ಹಣ ಉಳಿಸ್ತಿದೀವಿ ಅದರ ಜೊತೆಗೆ ಎಣ್ಣೆ ಕನ್ಸಂಪ್ಷನ್ ಕೂಡ ಎಷ್ಟು ಕಡಿಮೆ ಮಾಡ್ತಿದೀವಿ ಅಂತ ನೀವೇ ಲೆಕ್ಕ ಹಾಕಿ ನೋಡಬಹುದು ಹೌದು ನಾವು ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡ್ತೀವಿ ಎವ್ರಿಡೇ ಪಕೋಡಾ ಎವ್ರಿಡೇ ತೇಲ್ಸಿರೋ ಐಟಮ್ಸ್ ತಿನ್ನೋದಿಲ್ಲ ಹೆಲ್ದಿ ಊಟ ಮಾಡ್ತೀವಿ ಚಪಾತಿ ಪಲ್ಯ ಅನ್ನ ಸಾರು ಅಷ್ಟೇನೇ ತಿಂಗಳಿಗೆ ಒಂದ್ಸಲಿ ಪಕೋಡಾ ಮಾಡಬಹುದು ತಿಂಗಳಿಗೆ ಒಂದ್ಸತಿ ಸ್ವೀಟ್ ಮಾಡಬಹುದು ಜಾಮೂನ್ ಮಾಡಬಹುದು ಇದನ್ನೆಲ್ಲ ಮಾಡಬಹುದು ಅಷ್ಟೇ ಬಿಟ್ರೆ ನಾವು ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡೋದ್ರಿಂದ ನಮಗಂತೂ 5 ಲೀಟರ್ ಕ್ಯಾನ್ ಇಷ್ಟು ದಿನ ಬಾಳಿಕೆ ಬರುತ್ತೆ ನನಗೆ ಯಾವತ್ತೂ ಇಷ್ಟೊಂದು ದಿನ ಬಾಳಿಕೆ ಬಂದಿರಲಿಲ್ಲ ಯಾವುದು ಎಣ್ಣೆ ಇಷ್ಟು ವರ್ಷದಲ್ಲಿ ನಾನು ಯೂಸ್ ಮಾಡಿರೋದ್ರಲ್ಲಿ ಪ್ರತಿಯೊಂದು ಅಣ್ಣನ ಸೂಪರ್ವಿಷನ್ ಅಲ್ಲೇ ನಡೆಯತಾ ಇದೆ ನೀವು ನೋಡ್ತಿರಬಹುದು ಫಸ್ಟ್ ಈ ರೀತಿ ಎಲ್ಲ ಗಾಣದಿಂದ ಎಣ್ಣೆ ಎಕ್ಸ್ಟ್ರಾಕ್ಟ್ ಆಗಿ ಫಿಲ್ಟರ್ ಆಗಿ ಅದು ಸೆಟ್ಲ್ ಆದಮೇಲೆ ಈ ರೀತಿ ಎಲ್ಲ ಬಾಟಲ್ಸ್ ಗೆ ಹಾಕಿ ಅದರ ಮೇಲೆ ಕ್ಯಾಪ್ಸ್ ಸೀಲ್ ಮಾಡಿ ಅದರ ಮೇಲೆ ಲೇಬಲ್ ಅಂಟಿಸಿ ಪ್ಯಾಕ್ ಮಾಡಿ ಕಳಿಸೋದು ಎಲ್ಲಾನೂ ಅಷ್ಟೇ ಅಣ್ಣನ ಸೂಪರ್ವಿಷನ್ ಅಲ್ಲಿ ನಡೆಯುತ್ತೆ ಯಾವುದೇ ರೀತಿ ಅಡಲ್ಟ್ರೇಷನ್ ಇರೋದಿಲ್ಲ ಇದರಲ್ಲಿ ಕಣ್ಣಾರೆ ಬಂದು ನೀವು ನೋಡಿ ತಗೊಂಡು ಹೋಗಬಹುದು ಹಾಗೇನೇ ನಿಮ್ಮ ಮನೆ ಹತ್ರ ಯಾವುದಾದರೂ ಸೂಪರ್ ಮಾರ್ಕೆಟ್ ಏನಾದರೂ ಇದ್ದರೆ ನೀವು ಅವ್ರಿಗೂ ಹೋಗಿ ತಿಳಿಸಬಹುದು ಯಾಕಂದ್ರೆ ಇಲ್ಲೊಂದು ಕಡೆ ಈ ರೀತಿ ಈ ವಿಡಿಯೋ ತೋರಿಸಿ ನ್ಯಾಚುರಲ್ ಆರ್ಗ್ಯಾನಿಕ್ ಕೋಲ್ಡ್ ಪ್ರೆಸ್ ವುಡ್ ಪ್ರೆಸ್ ಆಯಿಲ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಇಲ್ಲಿ ಹೋಗಿ ನೀವು ಸೂಪರ್ ಮಾರ್ಕೆಟಲ್ಲಿ ತರಿಸಿ ಇಡಿ ಅಂತ ಹೇಳಿದ್ರೆ ಅವರು ತರಿಸಿ ಇರ್ತಾರೆ ಯಾಕಂದರೆ ಡಿಮ್ಯಾಂಡ್ ಇರೋ ಕಡೆ ಅವರು ಕೂಡ ಸಪ್ಲೈ ಮಾಡೋಕ್ಕೆ ಕಾಯ್ತಾ ಇರ್ತಾರೆ ಬಟ್ ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ ಎಲ್ಲಿ ಸಿಗ್ತಾ ಇದೆ ಇದು ಎಲ್ಲಿ ಈ ರೀತಿ ಒಳ್ಳೆ ಆಯಿಲ್ ಸಿಗುತ್ತೆ ಅಂತ ಸೊ ಅವ್ರಿಗೂ ಕೂಡ ನೀವು ಇನ್ಫಾರ್ಮ್ ಮಾಡ್ಬೋದು ಪರ್ಸ್ನಲ್ ಕೂಡ ಪರ್ಚೇಸ್ ಮಾಡ್ಬೋದು ಕಿರಾಣಿ ಅಂಗಡಿ ಇಟ್ಕೊಂಡಿರೋರು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟಾಗಿ ಹೋಲ್ಸೇಲ್ ರೇಟ್ಗೆ ಸಿಗೋ ಥರ ಎಲ್ಲನೂ ನೀವು ಡಿಸ್ಕಸ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಬೋದು ಇದನ್ನು ಮಾಡ್ತಾ ಮಾಡ್ತಾ ನನಗೆ ಆಫೀಸ್ ಕೆಲಸ ಮಾಡೋದಕ್ಕೆ ಟೈಮ್ ಕಡಿಮೆ ಆಗ್ತಾ ಬಂತು ಹಾಗೆಯೇ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದು ಹಾಗೆಯೇ ಬೇರೆದು ಯಾವುದೋ ದೇಶದ ಪ್ರಾಜೆಕ್ಟ್ನ ನಾವು ಇಲ್ಲಿ ಕೂತ್ಕೊಂಡು ಮಾಡಿಕೊಡೋದು ಇದಕ್ಕಿಂತ ನಮ್ಮ ಮನೆಗೆ ಹೆಲ್ಪ್ ಆಗುವಂಥ ನಮ್ಮ ಸೊಸೈಟಿ ನಮ್ಮ ಸುತ್ತಮುತ್ತಲಿನ ಜನ ನಮ್ಮ ದೇಶದ ಜನಗಳಿಗೆ ಯೂಸ್ ಆಗುವಂಥ ಎಣ್ಣೆನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಕೋಟಿಗಟ್ಟಲೆ ಜನರ ಹೆಲ್ತ್ ಇಂಪ್ರೂವ್ ಮಾಡ್ಬೋದು ಇದು ಒಂಥರ ಸರ್ವಿಸ್ ರಿಲೇಟೆಡ್ ಕೆಲಸ ಮಾಡಿದ ಹಾಗೆ ಸೊ ಸೆಕೆಂಡ್ ಲಾಕ್ಡೌನ್ ಆಗುವಷ್ಟರಲ್ಲಿ ಅಣ್ಣ ಅವ್ರ ಕೆಲಸನ ಕಂಪ್ಲೀಟಾಗಿ ಕ್ವಿಟ್ ಮಾಡಿ ಈಗ ಇದನ್ನೇ ಫುಲ್ ಟೈಮಾಗಿ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಹೆಲ್ಪ್ ನಿಮ್ಮ ಸಹಕಾರ ನಿಮ್ಮ ಆಶೀರ್ವಾದ ಇದೆಲ್ಲನೂ ಅಣ್ಣನ ಮೇಲೆ ಯಾವಾಗಲೂ ಸದಾ ಹೀಗೇನೇ ಇರಬೇಕು ವ್ಲಾಗ್ ಮಾಡೋಕ್ಕೂ ಕೂಡ ಅವ್ರಿಗೆ ಟೈಮ್ ಆಗ್ತಾಯಿಲ್ಲ ಯಾಕಂದರೆ ಇಷ್ಟೊಂದು ಡಿಮ್ಯಾಂಡ್ ಬರ್ತಾಯಿದೆ ಇಷ್ಟೊಂದು ಸೇಲ್ ಕೂಡ ಆಗ್ತಾಯಿದೆ ಸೊ ಇದರಲ್ಲಿ ತುಂಬಾ ಬ್ಯುಸಿ ಇರ್ತಾರೆ ಅಣ್ಣ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಅಣ್ಣನ ಜೊತೆ ಮಾತಾಡಿನೇ ನೀವು ಆರ್ಡರ್ನ ಪ್ಲೇಸ್ ಮಾಡ್ಬೋದು ನಿಮಗೆ ಇದ್ರ ಬಗ್ಗೆ ಏನೇ ಡೌಟ್ ಇದ್ರೂ ಕೂಡ ಅಣ್ಣ ಕ್ಲಾರಿಫೈ ಮಾಡ್ತಾರೆ ಇಷ್ಟೆಲ್ಲ ಮಾಡೋದಕ್ಕೆ ನಮ್ಮ ಅಪ್ಪಾಜಿ ಅಮ್ಮ ಅಂತೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಅಣ್ಣನ ವೈಫ್ ನಮಿತಾ ಅತ್ತಿಗೆ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನೀವು ನೋಡ್ತಿರೋ ಹಾಗೆ ಇದೆಲ್ಲನೂ ತಕ್ಷಣಕ್ಕಾಗುವಂಥ ಕೆಲಸಗಳಲ್ಲ ವರ್ಷಾನುಗಟ್ಟಲೆ ಟೈಮ್ ತೊಗೊಂಡು ಇದನ್ನೆಲ್ಲ ಡೀಟೇಲಾಗಿ ರಿಸರ್ಚ್ ಮಾಡಿ ತುಂಬ ನೀಟಾಗಿ ಆಗಬೇಕು ಎಲ್ಲನೂ ಯಾವುದೇ ರೀತಿಯಲ್ಲಿ ಯಾವ ಸ್ಟೆಪ್ಪಲ್ಲೂ ಏನೂ ತೊಂದರೆ ಆಗಬಾರ್ದು ನಾವು ಕೊಡೋ ಎಣ್ಣೆ ಮೋಸ ಆಗಬಾರ್ದು ಯಾರಿಗೂ ಅವ್ರು ಕೊಡೋ ಬೆಲೆಗೆ ಅದು ಕರೆಕ್ಟಾಗಿರಬೇಕು ಕರೆಕ್ಟಾಗಿ ಯೂಸ್ ಆಗಬೇಕು ಇದನ್ನೆಲ್ಲ ಯೋಚನೆ ಮಾಡಿ ಮಾಡಿರೋವಂಥ ಎಣ್ಣೆ ಇದು ನೀವು ಧೈರ್ಯವಾಗಿ ಇದನ್ನು ಪರ್ಚೇಸ್ ಮಾಡಿ ಧೈರ್ಯವಾಗಿ ಯೂಸ್ ಮಾಡ್ಬೋದು ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಏನಾದರೂ ಸಿಕ್ಕಿದ್ರೆ ನೀವು ಕಮೆಂಟ್ಸಲ್ಲಿ ಬರ್ತಿಳಿಸೋದ್ರಿಂದ ಬೇರೆಯವ್ರಿಗೂ ಕೂಡ ಇದು ಯೂಸ್ ಆಗುತ್ತೆ ನೀವು ಒಂದೇ ಒಂದು ತಿಂಗಳು ಇದನ್ನು ಯೂಸ್ ಮಾಡಿಬಿಟ್ಟು ನನಗೇನು ಎಕ್ಸ್ಟ್ರಾ ಹೆಲ್ತ್ ಬೆನಿಫಿಟ್ಸ್ ಕಾಣಿಸ್ತಿಲ್ಲ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ ಯಾಕಂದರೆ ಇದು ತುಂಬಾ ಸ್ಲೋ ಪ್ರೋಸೆಸ್ಸು ಯಾಕಂದರೆ ನಾವು ಹುಟ್ಟಿದಾಗಿಂದ ರಿಫೈನ್ಡ್ ಆಯಿಲ್ ತಿಂದು ನಮ್ಮ ಬಾಡಿಯಲ್ಲಿ ತುಂಬಾ ಟಾಕ್ಸಿನ್ಸ್ ಬೆಳ್ಕೊಂಡು ಬಿಟ್ಟಿರುತ್ತೆ ಅದೆಲ್ಲ ಫಸ್ಟು ನೀವು ಡಿಟಾಕ್ಸ್ ಮಾಡಿಕೊಂಡು ನೀಟಾಗೆ ಲೈಫ್ ಸ್ಟೈಲಲ್ಲಿ ತುಂಬಾ ಚೇಂಜಸ್ ನಾನು ಆಗಲೇ ಹೇಳಿದಾಗೆ ರಿಫೈನ್ಡ್ ಶುಗರ್ ಕಟ್ ಡೌನ್ ಮಾಡಬೇಕು ರಿಫೈನ್ಡ್ ಫ್ಲವರ್ ಮೈದಾ ಕಟ್ ಡೌನ್ ಮಾಡಬೇಕು ರಿಫೈನ್ಡ್ ಆಯಿಲ್ ಕಟ್ ಡೌನ್ ಮಾಡಬೇಕು ಇದು 3 ಮೇಜರ್ ಕಟ್ ಮಾಡೋದ್ರಿಂದ ನಿಮ್ಮ ಲೈಫ್ ಸ್ಟೈಲ್ ಇಂಪ್ರೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹೆಲ್ತ್ ಇಂಪ್ರೂವೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಗೆ ನೀವು ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕು ಜಂಕ್ ಫುಡ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿಬಿಡಬೇಕು ಏನಾದರೂ ಆಲ್ರೆಡಿ ನಿಮಗೆ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ ಈ ರೀತಿ ನಾವು ಆರ್ಗ್ಯಾನಿಕ್ ಲೈಫ್ ಸ್ಟೈಲ್ನ ಫಾಲೋ ಮಾಡೋದ್ರಿಂದ ತುಂಬಾ ಚೇಂಜಸ್ನ ಕಾಣ್ಬೋದು ನಿಮ್ಮ ಹೆಲ್ತಲ್ಲಿ ನಿಮ್ಮ ಪೇರೆಂಟ್ಸ್ ಯಾರಾದರೂ ಈ ರೀತಿ ಹೆಲ್ತ್ ಪ್ರಾಬ್ಲಮಿಂದ ಎಲ್ಲ ಬಳಲ್ತಾ ಇದ್ದರೆ ನೀವು ತಕ್ಷಣವೇ ನಿಮ್ಮ ಮನೆಯಲ್ಲಿ ಈ ರೀತಿ ಚೇಂಜಸ್ನ ತರಲೇಬೇಕಾಗುತ್ತೆ ಇನ್ನೊಂದಷ್ಟು ಮಾಹಿತಿಗಳನ್ನು ಅಣ್ಣ ಪ್ರತಿಯೊಬ್ಬರಿಗೂ ನೀನು ಹೇಳಲೇಬೇಕು, ಒಂತರ ಅವೇರ್ನೆಸ್ ಕ್ರಿಯೇಟ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇದೊಂದಷ್ಟು ನಾನು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇದ್ದೀನಿ. ನಿಮಗೆ ತಿಳ್ಕೊಳ್ಳೋಕೆ ಇಂಟ್ರೆಸ್ಟ್ ಇದ್ದವರು ಕೇಳಿಸ್ಕೊಡ್ಬೋದು. ಇದು ಯಾವ್ಯಾವ ಕಾಯಿಲೆಗಳಿಗೆ ತುಂಬಾ ಎಫೆಕ್ಟಿವ್ ಅಂದರೆ ಹಾರ್ಟ್ ಅಟ್ಯಾಕ್, ಪ್ಯಾರಾಲಿಸಿಸ್, ಡಯಾಬಿಟೀಸ್, ಆರ್ಥ್ರೈಟಿಸ್, ಹೈ ಬಿ ಪಿ ಮತ್ತು ಹಾರ್ಟ್ ಬ್ಲಾಕೇಜ್ ಈ ಥರ ಏನಾದರೂ ಇದ್ದರೆ ಅವ್ರಿಗೆಲ್ಲನೂ ಇದು ಒಳ್ಳೆಯದು. ಹಾಗೆಯೇ 25 ರಿಂದ 30 ವರ್ಷಗಳ ಹಿಂದೆ ಅತಿ ಅಪರೂಪವಾಗಿ ಜಾಸ್ತಿ ವಯಸ್ಸಾದವರಿಗೆ ಮಾತ್ರ ಬರುತ್ತಿದ್ದ ಈ ಎಲ್ಲ ಕಾಯಿಲೆಗಳು ಈಗೇಕೆ ಮನೆಮನೆಗಳಲ್ಲೂ ಚಿಕ್ಕ ವಯಸ್ಸಿನವರೆಗೂ ಆಗುತ್ತಿದೆ ಎಂದು ಆಲೋಚಿಸುವಿರಾ? ಪೌಷ್ಟಿಕಾಂಶಗಳ ಕೊರತೆಯಿಂದ ಕೆಲವು ಕಾಯಿಲೆಗಳು ಬಂದರೆ ತಪ್ಪು ಆಯ್ಕೆಯ ಸೇವನೆಯಿಂದ ಕೆಲವು ಕಾಯಿಲೆಗಳು ಬರುತ್ತಿವೆ. ರಿಫೈನ್ಡ್ ಆಯಿಲ್ ತಯಾರಿಸುವಾಗ ಹಲವಾರು ಕೆಮಿಕಲ್ಸ್ ಹಾಕಿ ಎಣ್ಣೆಯಲ್ಲಿರುವ ಬಣ್ಣ, ವಾಸನೆ, ಜಿಗುಟುತನವನ್ನು ತೆಗೆಯುತ್ತಾರೆ. ಎಣ್ಣೆ ತನ್ನ ಎಲ್ಲ ಪೌಷ್ಟಿಕಾಂಶಗಳನ್ನು ಕಳೆದುಕೊಂಡಿರುತ್ತದೆ. ಓಡರ್ಲೆಸ್, ಕಲರ್ಲೆಸ್, ಟೇಸ್ಟ್ಲೆಸ್, ನ್ಯೂಟ್ರಿಷನ್ಲೆಸ್ ಆದ ರಿಫೈನ್ಡ್ ಆಯಿಲನ್ನು ಸ್ಪಾಯಿಲ್ಡ್ ಆಯಿಲ್ ಅಥವಾ ಡೆಡ್ ಆಯಿಲ್ ಅಂತಲೂ ಕರೆಯುತ್ತಾರೆ. ಇದಕ್ಕೆ ಪ್ರಿಸರ್ವೇಟಿವ್ಸ್ ಸೇರಿಸಿ ವರ್ಷಾನುಗಟ್ಟಲೆ ಕೆಡದಂತೆ ಮಾಡುತ್ತಾರೆ. ಕೆಮಿಕಲ್ಗಳಿಂದ ಕೂಡಿದ ಇಂತಹ ರಿಫೈನ್ಡ್ ಆಯಿಲ್ ಸೇವನೆಯಿಂದ ಕೆಟ್ಟ ಕೊಲೆಸ್ಟ್ರಾಲ್ ಆದ LDL, BLDL, ಟ್ರೈಗ್ಲಿಸರೈಡ್ಸ್ ಉತ್ಪಾದನೆಯಾಗಿ ಎಲ್ಲ ಮಾರಕ ಕಾಯಿಲೆಗಳಿಗೆ ಕಾರಣವಾಗುತ್ತಿದೆ. ಪೆಟ್ರೋಲಿಯಂ ಪ್ರಾಡಕ್ಟ್ ಆದ ವೈಟ್ ಆಯಿಲ್ ಕಲಬೆರಕೆ ಆಗಿದ್ದರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತದೆ. ಪಾಮ್ ಆಯಿಲ್ ಕಲಬೆರಕೆ ಆಗಿದ್ದರೆ ಅತಿಯಾದ ಸ್ಯಾಚುರೇಟೆಡ್ ಫ್ಯಾಟ್ ಹೊಂದಿರುವ ಪಾಮ್ ಆಯಿಲ್ ಹೃದಯದ ಮೇಲೆ ಅತಿಯಾಗಿ ದುಷ್ಪರಿಣಾಮ ಬೀರುತ್ತದೆ. ಪ್ರಪಂಚದಲ್ಲೇ ಅತಿ ಹೆಚ್ಚು ಪಾಮ್ ಆಯಿಲ್ ಉತ್ಪಾದಕರಾದ ಮಲೇಷಿಯಾ ಮತ್ತು ಇಂಡೋನೇಷ್ಯಾ ದೇಶಗಳಲ್ಲೇ ಇದನ್ನು ಅಡಿಗೆಗೆ ಬಳಸುವುದಿಲ್ಲ. ಆದರೆ ಪಾಕಿಸ್ತಾನ್, ಬಾಂಗ್ಲಾದೇಶ್, ಇಂಡಿಯಾ ಈ ದೇಶಗಳಲ್ಲಿ ಅತಿ ಹೆಚ್ಚು ಪಾಮ್ ಆಯಿಲ್ಗಳನ್ನು ಅಡಿಗೆಗೆ ಬಳಸುತ್ತಾರೆ. ಈಗ ಕೋಲ್ಡ್ ಪ್ರೆಸ್ ಆಯಿಲ್ನ ಪರಿಚಯ ಮಾಡಿಸ್ತಿದ್ದೀನಿ. ಗಾಣವು ನಿಧಾನಗತಿಯಲ್ಲಿ ತಿರುಗುವ ಯಂತ್ರವಾಗಿರುವುದರಿಂದ ಬೀಜದಲ್ಲಿರುವ ಎಲ್ಲ ವಿಟಮಿನ್ಸ್, ಪ್ರೋಟೀನ್ಸ್ ಮತ್ತು ಎಲ್ಲ ಪೋಷಕಾಂಶಗಳು ಹಾಳಾಗದೆ ಉಳಿದಿರುತ್ತದೆ. ಆದ್ದರಿಂದ ಗಾಣದ ಎಣ್ಣೆಗೆ ಬಣ್ಣ ಇರುತ್ತದೆ, ಅದರದೇ ಆದ ನೈಸರ್ಗಿಕ ವಾಸನೆ ಇರುತ್ತದೆ ಮತ್ತು ಸ್ವಲ್ಪ ಮಂದವಾಗಿರುತ್ತದೆ. ಆರೋಗ್ಯ ಕಣಜ, ಬಡವರ ಬಾದಾಮಿ ಎಂದು ಕರೆಯಲ್ಪಡುವ ಒಳ್ಳೆಣ್ಣೆ ಎಂದೇ ಖ್ಯಾತಿ ಪಡೆದಿರುವ ಶೇಂಗಾ ಎಣ್ಣೆ ರುಚಿಯಾದ ಅಡುಗೆಗೆ ಸೂಕ್ತವಾದ ಎಣ್ಣೆಯಾಗಿದೆ. ನೈಸರ್ಗಿಕವಾಗಿ ಉತ್ತಮವಾದ ಶೇಂಗಾ ಬೀಜದಿಂದ ಗಾಣದಲ್ಲಿ ತಯಾರಿಸಲ್ಪಡುವ ಶೇಂಗಾ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆಯನ್ನು ಪ್ರತ್ಯಕ್ಷವಾಗಿ ನೋಡಿ ಖರೀದಿಸಬಹುದು. ಇನ್ನು ಇದರ ಬೆನಿಫಿಟ್ಸ್ ಹೇಳ್ತಾ ಹೋಗ್ತೀನಿ. ರಕ್ತದಲ್ಲಿನ ಸಕ್ಕರೆಯ ಮಟ್ಟ ನಿಯಂತ್ರಣದಲ್ಲಿರಲು ಸಹಾಯವಾಗುತ್ತದೆ. ಈ ಗುಣ ಮಧುಮೇಹಿಗಳಿಗೆ ವರದಾನವಾಗಿದೆ. ಇದರ ಆಂಟಿ ಆಕ್ಸಿಡೆಂಟ್ ಗುಣ ಅಧಿಕ ರಕ್ತದ ಸಕ್ಕರೆಯಿಂದ ಎದುರಾಗಿದ್ದ ರಕ್ತನಾಳಗಳ ಶಿಥಿಲತೆಯ ವಿರುದ್ಧ ಕೆಲಸ ಮಾಡುತ್ತದೆ. ರಕ್ತನಾಳಗಳು ಮತ್ತೊಮ್ಮೆ ಹಿಂದಿನ ಆರೋಗ್ಯಕ್ಕೆ ಮರಳಲು ನೆರವಾಗುತ್ತದೆ. ಇದರಲ್ಲಿ ಉತ್ತಮ ಪ್ರಮಾಣದ ಸತು ಇರುವ ಕಾರಣ ಮೆದುಳಿನ ಕ್ಷಮತೆ ಹೆಚ್ಚುತ್ತದೆ. ಪರಿಣಾಮವಾಗಿ ಸ್ಮರಣ ಶಕ್ತಿ, ತಾರ್ಕಿಕ ಯೋಚನಾ ಶಕ್ತಿ ಮೊದಲಾದವು ಉತ್ತಮಗೊಳಿಸುತ್ತದೆ. ಅಲ್ಲದೆ ಇದರಲ್ಲಿರುವ B2 ವಿಟಮಿನ್ ಮತ್ತು ನಿಯಾಸಿನ್ ಸಹ ಮೆದುಳಿನ ಕ್ಷಮತೆಯನ್ನು ಹೆಚ್ಚಿಸಲು ನೆರವಾಗುತ್ತದೆ. ಖಿನ್ನತೆ ಅಂದರೆ ಡಿಪ್ರೆಷನ್ ಕೂಡ ದೂರ ಮಾಡಲು ನೆರವಾಗುತ್ತದೆ. ಇದರಲ್ಲಿ ವಿಟಮಿನ್ ಇ ಉತ್ತಮ ಪ್ರಮಾಣದಲ್ಲಿರುವ ಕಾರಣ ಚರ್ಮಕ್ಕೂ ಕೂದಲಿನ ಆರೋಗ್ಯಕ್ಕೂ ಸಹ ಸಹಕಾರಿ. ಒಣಚರ್ಮ ಆಗದೆ ತ್ವಚೆ ಕಾಂತಿಯುತವಾಗಿರುತ್ತದೆ. ದೇಹದ ತೂಕ ಕಡಿಮೆಯಾಗಲು ಸಹಕಾರಿ. ಇದು ಕೊಬ್ಬಿನ ಅಂಶ ಸಮತೋಲನದಲ್ಲಿಡುತ್ತದೆ ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗದಂತೆ ನೋಡಿಕೊಳ್ಳುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದು ಆಹಾರದಲ್ಲಿನ ನ್ಯೂಟ್ರಿಯೆಂಟ್ಸ್ ಸರಿಯಾಗಿ ಅಬ್ಸಾರ್ಬ್ ಆಗಿ ಇಮ್ಯುನಿಟಿ ಜಾಸ್ತಿಯಾಗಲು ಸಹಕಾರವಾಗಿರುತ್ತದೆ. ಬಹಳಷ್ಟು ಜನಕ್ಕೆ ಕನ್ನಡ ಅಷ್ಟು ಚೆನ್ನಾಗಿ ಗೊತ್ತಿಲ್ಲದಿರೋರು ಕೂಡ ನನ್ನ ವಿಡಿಯೋಸ್ ನೋಡ್ತಿರ್ತೀರ, ಅಂಥವ್ರಿಗೆ ಇಂಗ್ಲೀಷಲ್ಲಿ ಕೂಡ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದವರು ಸ್ಕಿಪ್ ಮಾಡ್ಬೋದು, ಇಂಟ್ರೆಸ್ಟ್ ಇರೋರು ಕಂಟಿನ್ಯೂ ಮಾಡ್ಬೋದು. ನಂದನ್ಸ್ ಪ್ರೋ ಆರ್ಗ್ಯಾನಿಕ್ಸ್ ಅವರ ಈ ವುಡ್ ಪ್ರೆಸ್ಡ್, ಕೋಲ್ಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್ನ ಯೂಸಸ್ ಏನು ಅಂತಂದರೆ ಹೆಲ್ಪ್ಸ್ ಮೇಂಟೈನ್ ಬ್ಲಡ್ ಶುಗರ್ ಲೆವೆಲ್ಸ್, ಕಂಟೈನ್ಸ್ ಆ್ಯಂಟಿ ಕ್ಯಾನ್ಸರಸ್ ಕಾಂಪೌಂಡ್ ಲೈಕ್ ಮೆಗ್ನೀಷಿಯಮ್, ಫೈಟೋಸ್ಟಿರಾಲ್ಸ್ ಆ್ಯಂಡ್ ಫೈಟಿಕ್ ಆ್ಯಸಿಡ್, increase HDL good cholesterol level and reduces LDL which is bad cholesterol level. ಇನ್ನಷ್ಟು ಬೆನಿಫಿಟ್ಸ್ ಏನು ಅಂದ್ರೆ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದೆ ಇದರಲ್ಲಿ. ಡಿಕ್ರೀಸಸ್ ದ ರಿಸ್ಕ್ ಆಫ್ ಕ್ಯಾನ್ಸರ್, ರಿಲೀಫ್ ಫಾರ್ ಕಾನ್ಸ್ಟಿಪೇಷನ್, ರಿಲೀಫ್ ಫ್ರಮ್ ಇಂಡೈಜೆಷನ್, ಸ್ಟೆಬಿಲೈಸಸ್ ಬ್ಲಡ್ ಪ್ರೆಷರ್, ಹೆಲ್ದಿಯರ್ ಬೋನ್ಸ್. ಈಗ ಕೋಕೋನಟ್ ಆಯಿಲ್ ಅಂದರೆ ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲಿನ ಬೆನಿಫಿಟ್ಸ್ ಏನೇನು ಅಂತ ನೋಡೋಣ. ಇಟ್ ಕಂಟೈನ್ಸ್ ಹೆಲ್ದಿ ಫ್ಯಾಟಿ ಆ್ಯಸಿಡ್ಸ್, ಇಟ್ ವಿಲ್ ಬೂಸ್ಟ್ ಹಾರ್ಟ್ ಹೆಲ್ತ್ ಆ್ಯಂಡ್ ಆಲ್ಸೋ ಎನ್ಕರೇಜ್ ಫ್ಯಾಟ್ ಬರ್ನಿಂಗ್. It has antimicrobial effects and also reduce hunger. It will reduce seizures and raise HDL, good cholesterol. It works as a natural sunscreen because of its beauty protection benefits. Owing to the antibacterial, anti-inflammatory and moisturizing properties of coconut oil, it does wonders in conditioning the skin, giving it a light glow. Coconut oil is best used for medium heat cooking and excellent for baking. According to studies, coconut oil is known to increase fat burning. Owing to this quality, coconut oil enjoys popularity among people who follow keto or paleo diet. ನಾನು ನಿಮಗೆ ಹೇಳುವಾಗ ಯಾವುದೇ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಕೂಡ ಮಿಸ್ ಆಗಬಾರ್ದು ಅಂತ ಅಣ್ಣ ನನಗೆ ಪ್ರತಿಯೊಂದೂ ಟೈಪ್ ಮಾಡಿ ಕಳಿಸಿದ್ರು. ಯಾಕಂದರೆ ಅವೇರ್ನೆಸ್ ಅಂತ ಕೊಡುವಾಗ ನಾವು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ, ಯಾವುದೂ ಮಿಸ್ ಆಗಬಾರ್ದು, ಯಾವುದು ತಪ್ಪಾಗಿ ಹೇಳಬಾರ್ದು, ಅದಕ್ಕೋಸ್ಕರನೇ. ಸೊ ನಿಮಗೆಲ್ಲನೂ ಕಂಪ್ಲೀಟಾಗಿ ಡೀಟೇಲಾಗಿ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯಾವುದೇ ರೀತಿಯಾದ ಇನ್ಫಾರ್ಮೇಷನ್ ಬೇಕಂದರೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಲಿಂಕ್ಸ್ನ, ಹಾಗೆಯೇ ಫೋನ್ ನಂಬರ್, ಅಡ್ರೆಸ್ ಎಲ್ಲನೂ ಹಾಕಿರ್ತೀನಿ. ಅದ್ರ ಜೊತೆಗೆ ನಿಮಗೆ ಒಂದಷ್ಟು ರೆಫರೆನ್ಸ್ ವಿಡಿಯೋ ಲಿಂಕ್ಸ್ ಕೂಡ ಹಾಕಿರ್ತೀನಿ. ಕೆಲವೊಬ್ಬರು ರಿಫೈನ್ಡ್ ಆಯಿಲ್ನ ಪ್ರೊಡ್ಯೂಸ್ ಮಾಡ್ತಿರೋರು, ಅವ್ರಿಗೆ ಗೊತ್ತಿಲ್ಲದೇ ಅವರು ಕಲ್ಮಶನ ಬೆರೆಸಿ ಇಷ್ಟು ದಿನ ಮಾಡ್ತಿದ್ರು. ಇದರಿಂದ ಯಾವುದೇ ರೀತಿಯ ಹೆಲ್ತ್ ಎಫೆಕ್ಟ್ಸ್, ಹೆಲ್ತ್ ಹಾರ್ಮ್, ಹಜಾರ್ಡ್ಸ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಯಾಕಂದರೆ ಎಲ್ಲರೂ ಮಾಡ್ತಿದ್ದಾರೆ, ನಾವು ಮಾಡೋಣ ಅಂತ. ಬಟ್ ವರ್ಷಾನುಗಟ್ಟಲೆ ನಾವು ಅದು ಯೂಸ್ ಮಾಡ್ತಾ ಮಾಡ್ತಾ ಮಾಡ್ತಾನೆ ಗೊತ್ತಾಗೋದು ಅದರಿಂದ ಕಾಯಿಲೆ ಬರುತ್ತೆ ಅಂತ. ಅದಕ್ಕೆ ತಾನೇ ಇಷ್ಟು ದಿನ ರಿಫೈನ್ಡ್ ಆಯಿಲ್ ಅವರ ಬಿಸ್ನೆಸ್ ಕೂಡ ನಡೀತಿದ್ದಿದ್ದು, ಹಾಗೆ ಎಲ್ಲರೂ ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತಿದ್ದಿದ್ದು. ರಿಫೈನ್ಡ್ ಆಯಿಲ್ ತಿಂದಿದ ತಕ್ಷಣನೇ ಕಾಯಿಲೆ ಬರೋಂಗಿದ್ದಿದ್ರೆ ಯಾರೂ ಯೂಸ್ ಮಾಡ್ತಾ ಇರಲಿಲ್ಲ. ಕಂಟಿನ್ಯೂಯಸ್ ಯೂಸೇಜಿಂದಾನೇ ಅದ್ರ ಕಾಯಿಲೆ ಎಲ್ಲ ಎಫೆಕ್ಟ್ ಗೊತ್ತಾಗೋದು ಈಗ ಗೊತ್ತಾಗ್ತಾ ಇದೆ. ಯಾಕಂದರೆ ನಾವು ವರ್ಷಾನುಗಟ್ಟಲೆಯಿಂದ ಆಲ್ರೆಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಅದಕ್ಕೆ ಸೊ ಆ ರೀತಿಯಾದ ರೆಫರೆನ್ಸ್ ವೀಡಿಯೋಸ್ ಒಂದಷ್ಟಿದೆ, ಅದು ನೋಡಿದ್ರೆ ನಿಮಗೆ ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ, ಅರ್ಥ ಕೂಡ ಆಗುತ್ತೆ. ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದು ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ, ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಕೂಡ ನೀವು ಶೇರ್ ಮಾಡಲೇಬೇಕು. ಯಾಕಂದರೆ ಎಲ್ಲರಿಗೂ, ನಿಮಗೆ ಗೊತ್ತಿರೋ ಎಲ್ಲರಿಗೂ, ನಿಮ್ಮ ಲವ್ಡ್ ಒನ್ಸ್ ಅಂತೀವಲ್ಲ, ಅಂದರೆ ನಿಮ್ಮ ಆತ್ಮೀಯರೆಲ್ಲರಿಗೂ ಇದನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ತಲುಪಿಸಿ. ಯಾಕಂದರೆ ಗೊತ್ತಿಲ್ಲದೆ ಎಲ್ಲರೂ ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತಿರ್ತಾರೆ, ಅದನ್ನು ತಕ್ಷಣ ಸ್ಟಾಪ್ ಮಾಡಿ ಅವರು ಕೂಡ ಹೆಲ್ದಿ ಆರ್ಗ್ಯಾನಿಕ್ ಲೈಫ್ ಸ್ಟೈಲ್ ಕಡೆಗೆ ಅವರ ದಾರಿನ ಶುರು ಮಾಡ್ಬೋದು. ಸೊ ಒಂದಷ್ಟು ನಾನು ಎಲ್ಲನೂ ಫುಟೇಜ್ನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ, ಲೈವ್ ಆಗಿ ನಡೀತಿರೋ ಅಂಥದ್ದು ಎಲ್ಲ. ಇದು ಒಂದು ಚಿಕ್ಕ ಮಿಲ್ ಥರ ಇದೆ, ಇದರಲ್ಲೇ ಎಲ್ಲ ನಡೆಯುತ್ತೆ ಅಣ್ಣನ ಸೂಪರ್ವಿಷನಲ್ಲಿ. ಸೊ ಅಣ್ಣನಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು, ದೇವರ ಆಶೀರ್ವಾದ ಜೊತೆ ನಿಮ್ಮ ಆಶೀರ್ವಾದ ತುಂಬಾ ಇಂಪಾರ್ಟೆಂಟು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್, ಟೇಕ್ ಕೇರ್, ಬಾಯ್.